ವರ್ಷ ಪ್ರಧಾನಮಂತ್ರಿ ಆದ್ಮೇಲೆ 13 ಸಾವಿರ ಕೋಟಿಯನ್ನು ತಂದು ಈ ಒಂದು ಜಿಲ್ಲೆಗಳ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಅವೆಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೇಳಿಕೆ ಮುಖ್ಯ ಮಾಡಿದ್ದೇನೆ ಕೊಟ್ಟಿದ್ದೇನೆ. ಅದರಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ. ನರೇಂದ್ರ ಮೋದಿಜಿಯವರು ವಿಜಯನಗರ ಜಿಲ್ಲೆಗೆ ಹೋಗೋದ್ರಿಂದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ವಿಶ್ವ ನಾಯಕರಾದ ಮೋದಿಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಭಾರತೀಯ ಜನತಾ ಪಕ್ಷವಾಗಿ ಅವರ ಸುಸ್ವತವಾಗಿ ಸ್ವಾಗತವನ್ನು ಮಾಡ್ತೇನೆ. ವೆಲ್ಕಮ್ ಟು ದಿ ನರೇಂದ್ರ ಮೋದಿಜಿ. ಇವತ್ತು ವೇದಿಕೆಯಲ್ಲಿರುವ ಗಣ್ಯರು ಲಕ್ಷಾಂತರ ಸೇರುವಂತ ಎಲ್ಲ ಅನಂತ ಮಂದಿರ ಅಕ್ಕಮೇಲೆ ಮತಮಾನವರೇ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೇ, ವಿಶೇಷ ಅಂದರೆ ನರೇಂದ್ರ ಮೋದಿ ಅವರು ಮಾಡುವಂತಹ ಕೆಲಸದಲ್ಲಿ ವಿಶ್ವ ನಾಯಕರು ಬೆಳೆದಾರೆ. 10 ವರ್ಷದಲ್ಲಿ ಈ ದೇಶವನ್ನೇ 12ನೇ ಸ್ಥಾನಕ್ಕಿದ್ದಂತಹ ಸ್ಥಾನವನ್ನು 5ನೇ ಸ್ಥಾನಕ್ಕೆ ತಂದರೆ ನಿಮ್ಮೆಲ್ಲರ ಆಶೀರ್ವಾದ ಮೊದಲೇ ಮಾಡಿ ಲೋಕಸಭಾ ಸದಸ್ಯರಾಗಿ ಪ್ರಧಾನಮಂತ್ರಿಯಾಗಿ ಮತ್ತೆ 3ನೇ ಸ್ಥಾನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ. ಅದರಿಂದ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಕ್ರಮದವರಿಗೆ ಬಲವನ್ನು ಕೊಟ್ಟು ಗಾಯತ್ರಿ ಜಿಲ್ಲೆಯನ್ನ ಅತಿ ಹೆಚ್ಚಿನ ಮಂದಿಯಿಂದ ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕರೆಸಿ ನಿಮ್ಮೆಲ್ಲರ ಸೇವೆ ಮಾಡುವಂತ ಅವಕಾಶವನ್ನು ಕಲಿಸಿಕೊಳ್ಳುವ ಬದಲಿಗೆ ನಮಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ ಮಹಿಳೆಯರ ಶಕ್ತಿ ಸಮಾಜದ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡಿರುವಂತಹ ದಾವಣಗೆರೆ ನಮ್ಮೆಲ್ಲರ ಅಮ್ಮ ಗಾಯತ್ರಿ ಸಿದ್ದೇಶ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಯವರನ್ನ ಸನ್ಮಾನಿಸಬೇಕಂತ ಕೇಳಿಕೊಳ್ತೇನೆ.
ಜಯ ಶ್ರೀರಾಮ್. ಇವತ್ತು ದಾವಣಗೆರೆಯ ಬೆಣ್ಣೆ ನಗರದಲ್ಲಿ ದೇಶ ಕಂಡ ಅಪ್ಪಟ ದೇಶಭಕ್ತ ಪ್ರಧಾನಮಂತ್ರಿ ಅವರ ಪಾದಾರ್ಪಣೆಯಿಂದ ಇಡೀ ದೇಶದ ರಾಜಕಾರಣದ ದಿಕ್ಕಸೂಚಿಯನ್ನು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.